ಹಲೋ ಯುವರ್ಸ್ ವೆಲ್ಕಮ್ ಟು ಲೀಲು ಕಿಚನ್ ಇವತ್ತು ಉದ್ದಿನೊಡೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲನ್ನು ಆಪ್ಷನ್ನಾಗಿ ಕ್ಲಿಕ್ ಮಾಡೋದ್ರಿಂದ ನನ್ನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ನು ನಿಮ್ಮ ಮೊಬೈಲಿಗೆ ತಕ್ಷಣವೇ ಸಿಗುತ್ತೆ ಈಗಿರೋ ಕ್ಲೈಮೇಟ್ಗೆ ಬಿಸಿ ಬಿಸಿ ಉದ್ದಿನೊಡೆ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ತುಂಬಾ ಗರ್ಗರಿಯಾದ ಉದ್ದಿನೋಡೆ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲಿಗೆ ಒಂದು ಬಟ್ಲನ್ನಷ್ಟು ನಾನು ಒಂದು ಕಪ್ ಉದ್ದಿನ ಉದ್ದಿನ ಬೇಳೆನ ಒಂದು ಟೂ ಅವರ್ಸು ನೆನೆಸ್ಕೊಂಡಿದ್ದೀನಿ ಈಗ ಇದು ಸೋಕಾಗಿದೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿರೋ ನೀರನ್ನ ನಾವು ಸೋಸ್ಕೊಳ್ಳೋಣ ಸೋಸ್ಕೊಂಡೀಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಒಂದು ಟೂ ಅವರ್ಸ್ ಆದರೂ ಮಿನಿಮಮ್ ಇದನ್ನು ನಾವು ನೆನೆಸ್ಕೊಳ್ಳೇಬೇಕು ಒನ್ ಅವರೆಲ್ಲ ನೆನೆಸಿದ್ರೆ ಗಟ್ಟಿಯೇ ಇರುತ್ತೆ ಸೊ ಉದ್ದಿನೊಡೆ ಸಾಫ್ಟಾಗಿ ಬರಲ್ಲ ನಾನು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು ಅದು ಇಲ್ಲಾಂದರೆ ಗ್ರೈಂಡ್ ಆಗೋಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ರೆ ಏನು ಪರವಾಗಿಲ್ಲ ನೋಡಿ ಗಟ್ಟಿಗೆ ಇದೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಈಗ ನೆಕ್ಸ್ಟ್ ಬ್ಯಾಚನ್ನು ನಾನು ಅದೇ ಥರ ಗ್ರೈಂಡ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ನೆನೆ ಹಾಕಿದ್ರೆ ಇದು ಡಬಲ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ನೆನೆ ಹಾಕೋಬೇಕಾಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಪೇಸ್ಟ್ ಆಗಿದೆ ನಾವು ನೀರು ಹಾಕ್ತೇ ರುಬ್ಬಿದ್ರೆ ಸ್ವಲ್ಪ ಗಟ್ಟಿಗಟ್ಟಿನೇ ಇರುತ್ತೆ ಕಾಳು ಕಾಳಾಗೆ ಇರುತ್ತೆ ಸೊ ಅದು ಸಾಫ್ಟ್ ಆಗೋಲ್ಲ ಈಗ ಇದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸಪ್ ಮಾಡಬೇಕು ಆವಾಗಲೇ ವಡೆ ಚೆನ್ನಾಗಿ ಬರೋದು ಈ ಟ್ರಿಪ್ಸ್ನ ಈ ಟ್ರಿಪ್ಸ್ನ ನೀವು ನೆನ್ಪಿಟ್ಕೋಬೇಕು ವಡೆ ಮಾಡಬೇಕಾದ್ರೆ ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡಬೇಕು ಕೈಯಲ್ಲೇ ಚೆನ್ನಾಗಿ ಮೇಲೆ ಕೆಳಗೆ ನಾವು ಈ ಥರ ಮಿಕ್ಸಪ್ ಮಾಡಿಕೊಂಡ್ರೆ ವಡೆಗಳು ಚೆನ್ನಾಗಿ ಬರ್ತವೆ ಈಗ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಈಗ ಇದಕ್ಕೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿರೋದು ಹಾಕ್ಕೊಂತಿದ್ದೀನಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿನ ಸಣ್ಣಗೆ ಕತ್ತರಿಸಿರೋದನ್ನ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ನ ಜಜ್ಜಿ ಸ್ವಲ್ಪ ತರಿ ತರಿಯಾಗಿ ಜಜ್ಜ್ಕೊಂಡು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ಫ್ರೆಶ್ ಕೊಕೋನಟ್ನ ಕಟ್ ಮಾಡಿರೋದನ್ನ ಸೇಸ್ಕೊತಾ ಇದ್ದೀನಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಹಾಗೆ ಈಗ ಇದನ್ನು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ಥರ ಒಂದು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಕೂಡ ವಡೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಸಹ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ಬಟ್ಲಿಗೆ ನೀರು ನೀರು ಹಾಕ್ಕೊಂಡು ಕೈನ ಅದರಲ್ಲೇ ಹತ್ತಿ ನಾವು ವಡೆನ ಹಾಕ್ಕೊಳ್ಳೋಣ ನಾನು ಕೈಯೆಲ್ಲ ಹಾಕ್ಕೊತಾ ಇದ್ದೀನಿ ಏನೂ ಅಂಟತಾ ಇಲ್ಲ ನೀರು ಹಾಕ್ಕೊಂಡ್ರೆ ವಡೆಗಳು ಚೆನ್ನಾಗಿ ಶೇಪಾಗಿ ಬರುತ್ತೆ ಈಗ ಒಂದೊಂದೇ ವಡೆನಾ ನಾವು ಹಾಕೊಳ್ಳೋಣ ವಡೆ ತಿನ್ನಬೇಕು ಅನಿಸಿದ ತಕ್ಷಣ ನಾವು ಏನು ಮಾಡ್ತೀವಿ ಹೋಟೆಲ್ಗೆ ಹೋಗ್ತೀವಿ ಆದರೆ ಮನೆಯಲ್ಲಿ ರಿಸ್ಕ್ ತಗೊಳಕ್ಕೆ ಹೋಗೋದೇ ಇಲ್ಲ ಆದರೆ ಹೊರಗಡೆ ಯಾವ್ಯಾವ ಆಯಿಲಲ್ಲಿ ಕರೆದಿರ್ತಾರೋ ಗೊತ್ತಿರಲ್ಲ ಮಕ್ಕಳ ಆರೋಗ್ಯ ಚೆನ್ನಾಗಿರಲ್ಲ ತಂದು ತಿನ್ಸೋದ್ರಿಂದ ಆದ್ದರಿಂದ ನಾವು ಮನೆಯಲ್ಲೇ ಹೈಜನಿಕಾಗಿ ಈ ಥರ ಮಾಡಿಕೊಟ್ರೆ ಎಷ್ಟು ಬೇಕಾದರೂ ತಿಂತಾರೆ ಈಗ ಎರಡೂ ಕಡೆಯೂ ನಾವು ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಬಿಸಿ ಬಿಸಿಯಾದ ವಡೆ ರೆಡಿಯಾಗಿದೆ ಈ ಮಳೆಗಾಲಕ್ಕೆ ಚಳಿಗಾಲಕ್ಕಂತೂ ತುಂಬನೇ ಸೂಪರಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಈ ಥರ ಮಾಡಿಕೊಂಡ್ರೆ ಐ ಹೋಪ್ ಇವತ್ತಿನ ಈ ಉದ್ದಿನಡಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್